ಇವರು ಬ್ಯೂಟಿಷಿಯನ್ ಪಾರ್ಲರ್ ಇಂದ ಕರ್ಕೊಂಡು ಬಂದಿದ್ದೀನಿ ನೀನ್ ಸ್ವಲ್ಪ ಚೇಂಜ್ ಆಗಬೇಕು ಚೇಂಜ್ ಆಗ್ತೀಯಾ ಬದಲಾಗಬೇಕಾಗಿರೋದು ನೀನು ಅಂತ ಮಾತಾಡ್ಕೊಂಡಿದ್ವಲ್ವಾ ನಾನು ಅವಾಗಲೇ ಚೇಂಜ್ ಆಗಾಯ್ತು ಇವಾಗ ಚೇಂಜ್ ಆಗಬೇಕಾಗಿರೋದು ಬಿಂದು ಅದಕ್ಕೆ ಈ ಪ್ರಯತ್ನ ಅವತ್ ಮೊಬೈಲ್ ಅಲ್ಲಿ ಒಂದು ಆಪ್ ಇತ್ತಲ್ಲ ಅದರಲ್ಲಿ ತೋರಿಸಿದ್ನಲ್ಲ ಅದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದನ್ನೇ ಮಾಡಬೇಕು ಓಕೆ ಮೇಡಂ ನಂದೇನಾ ಸರಿ ಅಕ್ಕ ನೀವು ಒಂದು ಸ್ಟೈಲ್ ತೋರಿಸಿ ಸಾಕು ನಾನು ಹೋಗಿ ಮಾಡಿಸ್ಕೊಂಡು ಬರ್ತೀನಿ ಆದರೆ ಅಕ್ಕ ಅಕ್ಕನ ಬದಲಾಯಿಸೋರು ಯಾರು ಅಕ್ಕಂಗೆ ಒಂದು ಹೊಸ ಸ್ಟೈಲ್ ಮಾಡಿಸಿ ಅಕ್ಕ ನನಗೆ ಇನ್ನೊಂದು ದಿನ ಮಾಡಿಸಿದ್ರೆ ಆಯಿತು ಏಯ್ ನನಗದೆಲ್ಲ ಬೇಡ ಬೇಕಿದ್ರೆ ನೀನು ಬದಲಾಯಿಸ್ಕೊ ಏನಿಲ್ಲ ನಿನ್ನನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗಲಿಂದ ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಕವರ್ ಕಳ್ಸೋದು ಯಾವುದಾದ್ರೂ ಮೆಸೇಜ್ ಕಳ್ಸೋದು ನಾನು ಭೂವಿ ಜೊತೆಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಫೋಟೋ ಹೊತ್ತು ಕಳ್ಸೋದು ಇವೆಲ್ಲ ಅಕ್ಕ 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 ಈ ವರ್ಷದ ಮೊದಲನೇ ಮಾವಿನ ಹಣ್ಣು ಫಲ ಬಂತು ಅದದೇ ಜ್ಯೂಸು ಆದರೆ ಒಂದ ಸಲ ಮಾಡಿರೋ ನಿರ್ಧಾರ ಅಲ್ಲಿಗೆ ಹೊರಟ ಹೋಗುತ್ತೆ ಮುಂದೊಂದ ದಿನ ನಮ್ಮ ಮುಂದೆ ಬಂದು ದುತ್ತ ಅಂತ ನಿಲ್ಲುತ್ತೆ ಪ್ರಶ್ನೆ ಮಾಡುತ್ತೆ ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋ ತರ ಮಾಡುತ್ತೆ ಏನೋ ತುಂಬಾ ನಿಗೂಢವಾಗಿ ಮಾತಾಡ್ತಾ ಇದ್ದೀರಿ ಆದರೆ ನಾನು ಏನು ಅಂತ ಕೇಳಲ್ಲ ನೀವು ತುಂಬಾ ಯೋಚನೆ ಮಾಡಬೇಡಿ ಅಕ್ಕ ನೀವು ಯಾವಾಗಲೂ ದೂರಾಲೋಚನೆಯಿಂದ ನಿರ್ಧಾರ ತಗೋತೀರಿ ಆ ನಿರ್ಧಾರಕ್ಕೆ ಸಾತ್ವಿಕ ಕಾರಣ ಇರುತ್ತೆ ಅಕಸ್ಮಾತ್ ನೀವು ತಗೊಂಡ್ರೆ ನಿರ್ಧಾರ ತಪ್ಪೇ ಆಗಿದ್ರು ಅದರ ಉದ್ದೇಶನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಹಾಗಾಗಿ ತುಂಬಾ ಪಶ್ಚಾತಾಪ ಅನುಭವಿಸಬೇಡಿ ಆದರೆ ಕಾಲ ಅನ್ನೋದು ಕೆಟ್ಟದ್ದು ಪ್ರತಿಮಾ ಆದರೆ ಒಂದು ಸಂದರ್ಭ ಅಂತ ಬಂದಾಗ ನಮ್ಮ ನಿರ್ಧಾರದ ಹಿಂದಿನ ಆಲೋಚನೆ ಇರುತ್ತಲ್ಲ ನಮ್ಮವರೇ ಅದನ್ನ ಪ್ರಶ್ನೆ ಮಾಡೋ ದಿನ ಬರಬಹುದು ಆಗ ಏನಂತ ಉತ್ತರ ಕೊಡೋದು ನೀವು ಮನೆ ಸಂಸ್ಥೆ ಬಗ್ಗೆ ತುಂಬಾ ಆಳವಾಗಿ ಜ್ಞಾನ ಇರೋರು ಹಗಲು ರಾತ್ರಿ ಅದರ ಬಗ್ಗೆನೇ ಯೋಚನೆ ಮಾಡೋರು ನನಗೆ ಅದರ ಬಗ್ಗೆ ಎಲ್ಲ ಗೊತ್ತಾಗಲ್ಲ ಆದರೆ ಒಂದಂತೂ ನಿಜ ಇಂತೆಂತ ಕಠಿಣ ಸಂದರ್ಭನೇ ಎದುರಿಸಿ ಬಂದಿದ್ದೀರಾ ಮುಂದೇನೂ ಅಷ್ಟೇ ಎಲ್ಲಾದರೂ ನಿಭಾಯಿಸ್ತೀರಾ